ಪರೀಕ್ಷೆ ಪಾಸಾದರೂ ಪ್ರವೇಶಾತಿಗೆ ನಿರಾಕರಣೆ ಮಾಡುತ್ತಿದೆ ಎಂದು ಹುಮನಾಬಾದ್ನ ಮಾಣಿಕ್ ಪ್ರಭು ಆಂಗ್ಲ ಮಾಧ್ಯಮ ಶಾಲೆಯ ವಿರುದ್ದ 43 ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆದಿದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಪರೀಕ್ಷೆ ಪಾಸಾಗಿದ್ದ ವಿದ್ಯಾರ್ಥಿಗಳ ಪ್ರವೇಶವನ್ನು ಮಾಣಿಕ ಪ್ರಭು ಶಾಲೆ ಆಡಳಿತ ಮಂಡಳಿ ನಿರಾಕರಿಸಿದೆ. ಮಕ್ಕಳಿಗೆ ಕೂಡಲೇ ಪ್ರವೇಶ ಕೊಡಿಸುವ ಮೂಲಕ ಶಿಕ್ಷಣ ವಂಚಿತರಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪಾಲಕರು ಆಗ್ರಹಿಸಿದ್ದಾರೆ. ಇವತ್ತು ನಮ್ಮದು SC/ST ಮಕ್ಕಳಿಗೆ ಸೋಷಿಯಲ್ ವೆಲ್ಫೇರ್ ಆಫೀಸ್ನಿಂದ ಬಡ ಕುಟುಂಬದ ಮಕ್ಕಳಿಗೆ ಒಂದು ಸರ್ಕಾರ ಆದೇಶ ಮರಿಗೆ ಏನು ಎಕ್ಸಾಮ್ ತೊಗೊಂಡಿದ್ದಾರ, ಆ ಎಕ್ಸಾಮ್ದಲ್ಲಿ ನಮ್ಮ ಮಕ್ಕಳೆಲ್ಲ ಓದಿ ದಿನ ಹಗಲ ರಾತ್ರಿ ನಾವು ಓದಿ ಆ ಮಕ್ಕಳೇನೋ ಇವತ್ತು ಎಕ್ಸಾಮ್ದಲ್ಲಿ ಪಾಸ್ ಆದರು, ನೋಟಿಫಿಕೇಶನ್ ಪ್ರಕಾರ ಅವರೊಂದು ಹಾರ್ಡ್ಡೇಟ್ ಮುಖಾಂತರ ಅವ್ರ ಎಕ್ಸಾಮ್ ಕಂಡಿಟವಾಗಿ ಅವ್ರಿಗೇನು ಎಕ್ಸಾಮ್ ತೊಗೊಂಡಾರ, ಸುಮಾರು 2,000-3,000 ಹುಡುಗರಲ್ಲಿ ಇವನ್ನ 60-70 ಹುಡುಗರೇನ ಸೆಲೆಕ್ಷನ್ ಆಗಿದ್ದಾರೆ ಹುಡುಗರು. ಆ ಹುಡುಗರಿಗೆ ಏನಂತಂದ್ರೆ ಸೆಲೆಕ್ಷನ್ ಆದಮೇಲೆ ಕೂಡ ಇವತ್ತು ಹುಮನಾಬಾದ್ ಮಾಣಿಕ್ ಪ್ರಭು ಸ್ಕೂಲ್ದವರು ನಾವು ಇಂಗ್ಲೀಷ್ ಮೀಡಿಯಂ ಮಾಧ್ಯಮದವ್ರು ತಕ್ಮಾಲ ಅಂತ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದಾರಂತ. ಆ ಮಾಡಲಿಕ್ಕಿಂತ ಮೊದಲೇನೆ ಎಕ್ಸಾಮ್ಗಿಂತ ಮೊದಲೇ ಅವರು ಆದೇಶ ಮಾಡಬೇಕಾಗಿತ್ತು. ನಮ್ಮ ಮಕ್ಕಳಿಗೊತ್ತು ಇವತ್ತು ಇಸಲ್ಲ ಈ ಸ್ಕೂಲೆಲ್ಲ ಚಾಲು ಆಗ್ಯಾವ, ಇವತ್ತು ನೀವು ಆದೇಶ ಮಾಡ್ತೀರಂತಂದ್ರೆ ನಮ್ಮ ಮಕ್ಕಳು ಬೀದಿ ಪಾಲಿಗೆ ಬಂದು ಎಲ್ಲಿ ಹೋಗ್ಬೇಕು ನಮ್ಮ ಮಕ್ಕಳು? ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ಹಕ್ಕು ಸಿಗಬೇಕಾಗ್ಯದ. ಇವತ್ತು ಎಲ್ಲ ಮಕ್ಕಳು ಇಡೀ ಜಿಲ್ಲಾದ ಮಟ್ಟದ ಮಕ್ಕಳಾಗ ಇದ್ದಾವೆ ಸರ್, ಇವರೆಲ್ಲರೂ ಒಂದೊಂದು ತಾಲೂಕಿನಿಂದ ಒಂದು ಹಳ್ಳಿ ಹಳ್ಳಿನಿಂದ ಬಂದಿದ್ದು ಇವತ್ತು ಸೇರ್ಕೊಂಡಿದ್ದಾವೆ ನಮ್ಮ ಮಕ್ಕಳಿಗೆ. ಇಂಥ ಅನ್ಯಾಯ ಆಗಬಾರ್ದಿತ್ತು, ಆಗಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಇವತ್ತು ಜಿಲ್ಲಾಧಿಕಾರಿಗಳು ಇದ್ದಾರೆ, ಅವರಿಗೆಲ್ಲ ಗಮನಕ್ಕೆ ಬಂದಿದೆ ಆಲ್ರೆಡಿ. ಇದು ಅವರು ಇಷ್ಟೆಲ್ಲ ಗೊತ್ತಾದ್ರು ಇವತ್ತು ಇಲ್ಲಿ ತನಕ ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಇಷ್ಟು ನಮ್ಮ ದಣಿ ಸತ್ಯಾಗ್ರಹ ಬಂದು ಯಾಕೆ ಕುಂತೀರಂತ ಯಾರು ಕೇಳ್ತಾ ಇರಲಿಲ್ಲ ನಮ್ಗೆ. ಅದಕ್ಕೋಸ್ಕರವಾಗಿ ನಾವು ನಿರಂತರವಾಗಿ ಇವತ್ತು ನಮ್ಮ ಎಲ್ಲ ಮಕ್ಕಳು ತಾಯಿದೇರು ತಂದಿದ್ದಾರೆಲ್ಲ ನಿರ್ಧಾರ ಮಾಡಿದಾರೆ. ನಾವು ಎಷ್ಟು ಯಾಕೆ ದಿವಸ ಕಲ್ದ್ಯಾಕೆ ನಮಗೆ ಹಕ್ಕು ಸಿಗಬೇಕಾಗ್ಯದ. ನಾವು ರಾತ್ರಿ ಆಗಲು ಇಲ್ಲೇ ಮಾಡ್ಕೊಂಡು ಇಲ್ಲೇ ಉಂಡು ಇಲ್ಲೇ ಮಲಗ್ತೇವೆ ನಾವು. ಅದು ನಮ್ಮ ಮಕ್ಕಳು ಭವಿಷ್ಯದ, ನಮ್ಮ ಮಕ್ಕಳಿಂದೇ ನಮ್ಮ ತಾಯಿ ಭವಿಷ್ಯ ಎಂಬ ಉದ್ದೇಶದಿಂದ ಇವತ್ತು ನಾವು ಇಲ್ಲೊಂದು ಧರಣಿ ಸತ್ಯಾಗ್ರಹ ಹಾಕಿ ಕೂತಿದ್ದೆ ಅಂತ ಹೇಳ್ತಾರೆ ಬಯಸ್ತೀನಿ. ನನ್ನ ಹೆಸರು ಸುಧಾಕರ್ ರಾಜಗಿರ ಅಂತ. ದಯವಿಟ್ಟು ಸರ್, ನಾವು ಒಂದೇ ಮನವಿ ಅದ, ಇಡೀ ಇದು ರಾಜ್ಯ ಮಟ್ಟಕ್ಕೆ ಈ ಮಕ್ಕಳ ಭವಿಷ್ಯ ತಾವೆಲ್ಲ ಸಾಕಾರ ಮಾಡ್ಬೇಕು. ಇದಕ್ಕೆ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ನಾವು ಧನ್ಯವಾದ ಹೇಳ್ತೇವೆ. ಯಾಕಂದ್ರೆ ಈ ಮಕ್ಕಳಿಗೆ ನೀವು ಕೂಡ ಸಾಕಾರ ಮಾಡ್ಬೇಕಂಬದು ನಮ್ಮದೊಂದು ಮನವಿ ಇದೆ ಸರ್. ಇದಕ್ಕೆ ಅರ್ಜಿ ಹಾಕ್ಲತ್ತಿನಾಗ ಏನೇನು ಬೇಕ್ರಿ ಸರ್ ಅಂದರು. ಒಂದು ಕಾಸ್ಟ್ ಇನ್ಕಮ್ ತಂದೆ ತಾಯಿದೆ ಬೇಕು, ಮಗಳದೇ ಬೇಕು, ಆಧಾರ್ ಕಾರ್ಡ್ ಬೇಕು ಅಂದರು. ಒಂದು ಕೆಟ್ಟು ಒಯ್ದು ತಂದಿದ್ದೆ ಹಚ್ಚಿ ಒಯ್ದು ಕೊಟ್ಟರು, ಮತ್ತೆ ತೊಗೊಂಡಿಲ್ರಿ ಸರ್. ಮತ್ತೆ ನಿಮ್ದ್ರಿ ತಾಯಿದ್ರಿ ಬೇಕು ಅಂತಂದರು. ಮತ್ತೆ ಹೋಗಿ ನಾನು ಒಬ್ಬಕ್ಕೆ ಇಷ್ಟು ಕಷ್ಟಪಟ್ಟಿದೆ ಅಂದರು. ಮತ್ತು ಕೋರ್ಟ್ ನಿಂದ ಸೀಲ್ ಬೇಕು, ಸೈನ್ ಬೇಕು ಅಂದರು. ಅಲ್ಲಿಂದ ಎಲ್ಲಾದ್ರ ಮ್ಯಾಗ ಸೈನ್ ತೊಗೊಂಡು ಬಂದ್ರಿ ಸರ್. ತೊಗೊಂಡು ಬಂದ್ವಿ, ತಿರುಗಿ ನಮ್ಗೆ ಹೈ ಸ್ಕೂಲ್ ಚಾಯ್ಸ್ ಮಾಡ್ತೀವಮ್ಮ ಅಂದರು. ನಮ್ಗೆ ಮಾಣಿಕ್ ಪ್ರಭು ಸ್ಕೂಲ್ ಬೇಕ್ರಿ, ನಮ್ಮ ಮಗಳು ಇಂಗ್ಲೀಷ್ ಕಲ್ತಾಳ್ರಿ, ಇಂಗ್ಲೀಷ್ ಹಳರಿ ಅಂತ ಅಂದಿನ್ಮ್ಯಾಗ ಹ್ಞೂ ಮಾಣಿಕ್ ಪ್ರಭು ಸ್ಕೂಲ್. ಮತ್ತು ಕನ್ನಡ ಮೇಡಮ್ ಅಂದರು, ಗುರುಕುಲ್ ಸಾಳಿ ಅದ ಇಂಗ್ಲೀಷ್ ಸ್ಕೂಲ್ ಯಾವುದು ಅದ ರೀ ಅಂದರು. ಮಾಣಿಕ್ ಪ್ರಭು ಸ್ಕೂಲ್ ಅದ ಅಂತ ಹೋದ್ರು ರೀ. ಅದ್ರ ನಮ್ಮ ಮಗಳು ಹುಷಾರ್ ಹಳರಿ, ಇಂಗ್ಲೀಷ್ ಹಂಗೆ ಬಿ ಪರ್ಫೆಕ್ಟ್ 100% ಪಾಸ್ ಆಯ್ತಾಳ್ರಿ ನಮ್ಮ ಮಗಳು ಅಂತ ಒಂದು ಚಾಲೆಂಜ್ ಕೊಟ್ಟು ಬಂದಿದ್ದಾರೆ. ನಾವು ಫಾರ್ಮ್ ಕೊಟ್ಟಿನಾಗ ಚಾಲೆಂಜ್ ಕೊಟ್ಟು ಬಂದಿದ್ದೆ ರೀ. ನಮ್ಮ ಮಗಳು ಹೆಂಗೆ ಹುಷಾರಾಯ್ತಾಳೆ, ಹೆಂಗೆ ಬಿ 10 ಸಾಳಿಗೆ ಅಂದರು. ಎಷ್ಟು ತನ ಮಾರ್ಕ್ಸ್ ಅವ ರೀ ಸರ್, ನಮ್ಗೆ ಅವೆಲ್ಲ ಗುಣ ಇದ್ದಿಲ್ಲ ರೀ. ಎಷ್ಟು ತನ ಮಾರ್ಕ್ಸ್ ಬರ್ಬೇಕಂದ್ರೆ 99 ಬರ್ಬೇಕು, 80 ಬರ್ಬೇಕಂದ್ರೆ 100% ತರ್ತಾಳ ರೀ ನಮ್ಮ ಮಗಳು. ಹೆಂಗೆ ಹುಷಾರು ಹಾಳ ರೀ ಅಂತ ಅಂದಿನ ಮ್ಯಾಗ ನಮ್ಮ ಮಗಳಿಗೆ ಬಿ ನಾವು ಎಕ್ಸಾಮ್ ಕೊಡ್ಲಾಕ ಹೋಗಿನಾಗ, ಬರೀ ಮಗ ನೀ ಹಿಂಗೆ ಹುಚ್ಚುರಪ್ಲೆ ಮಾಡಕ್ ಹೋಗ್ಬೇಡ, ನಾವು ಗರಿಬೂರ್ ಇದ್ದೇವು. ಅದ್ರಾಗ ಈಗ ಈಗ ಸ್ಕೂಲ್ನಾಗ ತೋಚೇನಂದ್ರೆ ಏನಂದ್ರೆ ಅದು ಹೇಳಿ ತೊಕ್ಬಾಲಲ್ಲ ತರ್ರಿ ಸರ್. ಎಕ್ಸಾಮ್ ಪಾಸ್ ಆಗ್ಯಾರ, ಹಾ ಪಾಸ್ ಆಗ್ಯಾರ, ತೊಕ್ಬಾಲಲ್ಲ ತರ್ರಿ. ಎಕ್ಸಾಮ್ ಎಲ್ಲಿ ಬರ್ದಾರ? ಮಾದೇವಿ ಕಾಲೇಜ್ ದಾಗ ಬೀದರ್ದಾಗ ಬರ್ದಾರ್ರಿ. ಬರ್ತಾರ ಹಾಗೆ ನೀವು ಮಾಣಿಕ್ ಪ್ರಭು ಸ್ಕೂಲ್ ಕುರ್ಕುಲ್ ಸ್ಕೂಲ್ ಅಂತ ಹಾಕ್ಬಾರ್ದಿದ್ದಿಲ್ಲ, ಅರ್ಜಿ ಹಾಕ್ಬಾರ್ದಿದ್ದಿಲ್ಲ, ನಾವು ತೊಕ್ಬಲ್ ಹೊಂಟಿಲ್ಲ ಅಂತ ಬಣಿತ್ರಿ. ನಾವ್ ಇಷ್ಟು ಮೆಹನತಿ ಮಾಡಿ ಅದಕ್ಕೂ ತಿರುಗ್ಲಕ್ಕ, ಅದು ಫಾರ್ಮ್ ತೊಕ್ಲಕ್ಕ, ಸೀಲ್ ಹೊಡ್ಲಕ್ಕ ಎಲ್ಲಕ್ಕ ರೊಕ್ಕ ಬೇಕಾಯ್ತದ, ಎಲ್ಲಕ್ಕ ಹಾಕುಂತಿದ್ದೆವು. ಹಾಕೊಂಡು ಅಷ್ಟು ತಿರುಗಿ ಈಗ ನಮ್ಮ ಮಗಳು ಪಾಸ್ ಆಗಿನ ಮ್ಯಾಗ ಈಗ ತೊಕ್ಬಲ್ ಅಂದ್ರು ನಾವು ಹೆಂಗ್ ಮಾಡ್ಬೇಕು? ಈಗ ನಾ ಇಷ್ಟು ನೀ ಹೇಳ್ದಿ ಮಮ್ಮಿ ಈಗ ತೊಕ್ಬಲ್ಲಲ್ಲ ತರ, ನೀ ಹೇಳಿನ್ಕನ ಚಾಲೆಂಜ್ ಕೊಟ್ಟಿನ್ಕನ ಪಾಸ್ ಆಗಿದ್ದೇನಿ ಇಲ್ಲ. ನಿಮ್ದು ನಿಮ್ದು ಯಾವ ರೀ? ನಮ್ಮ ಹಲ್ಕಿ ಅದ ರೀ, ಪಾಸ್ ಆಗಿದೆ. ಈಗ ನಮ್ಮ ಮಗಳು ಮುಂದೆ ನನಗೆ ಏನೇನು ಮಾತಾಡಕ್ಕೆ ಬರೋಲ್ಲ ಹೊಂಟಿಲ್ರಿ. ಆಯ್ತು, ಈಗ ಜಿಲ್ಲಾಧಿಕಾರಿಯವರಿಂದ ನಿಮ್ಗೆ ಏನಾಗಬೇಕಂತ? ನಮ್ಮ ಮಾಣಿಕ್ ಪ್ರಭು ಸ್ಕೂಲ್ ಬೇಕ್ರಿ, ನಮ್ಮ ಮಗಳಿಗೆ ಇಂಗ್ಲೀಷ್ ಮೇಡಮ್ ಹಚ್ಬೇಕ್ರಿ. ನ್ಯಾಯ ಸಿಗಲ್ಲೋದ್ರೆ ಏನು ಮಾಡ್ಬೇಕಂತ ರೀ ಮುಂದಿನ ಹೋರಾಟ? ನ್ಯಾಯ ಸಿಗಲ್ಲೋದ್ರೆ ಈ ಸ್ಕೂಲ್ ಮ್ಯಾಗ ಇಲ್ಲೇ ಕೂಡ್ತೇವೆ ರೀ, ಹೈಸ್ಕೂಲ್ ಬೇಕಂತ ಹಂಗೆ ಮಕ್ಕಳು ಮ್ಯಾಗ ಇದ್ದೇ ತೋರ್ಸಲ್ಲ ರೀ. ಮಕ್ಕಳು ಬಂದು ಓದ್ಬೇಕು ಬರಿಬೇಕು ಅಂತ ಗೌರ್ಮೆಂಟ್ನಿಂದ ಇಷ್ಟು ಹೇಳ್ತಾರ ಅಂತ ಅಂದಿನ ಮ್ಯಾಗ ಗೌರ್ಮೆಂಟ್ನಿಂದ ನೀವು ಫಾರ್ಮ್ ಬಿಟ್ಟಿನ ಮ್ಯಾಕ್ ಈಗ ಎಕ್ಸಾಮ್ ಬರ್ಸಿದ ಮ್ಯಾಕ್ ಪಾಸ್ ಆಗಿದ್ಮ್ಯಾಕ್ ನೀವು ತೊಕ್ಬಾಲ್ ಅಂತ ಹೆಂಗಂತೀರಿ?
ಯಾರು ಅಧಿಕಾರಿ ಬಂದು ಭೇಟಿ ಆಗಿರಲ್ಲ ರೀ ಇನ್ನೋರಿ ಯಾರು ಭೀ ಭೇಟಿ ಆಗಿಲ್ಲ ರೀ ಇನ್ನ ತನಕ ಮುಂಜಾನೆ ಉಪವಾಸ ಮಕ್ಕಳಿಗೆ ತಗೊಂಡ್ ಬಂದು ಕುಂತಿದ್ದೇವ್ರಿ ಇನ್ನ ತನಕ ಯಾರು ಕೇಳಕ್